ಹಲೋ, ನನ್ನ ಹೆಸರು ಡಾಕ್ಟರ್ ಪಾರಂಪಾಳೆ ಸುರೇಂದ್ರ ಉಪಾಧ್ಯ ಅಂತೇಳಿ. ಈಗ ನಿಮಗೆ ಡಿಕ್ಟಮ್ ಭಾಗ 3 ಬಗ್ಗೆ ತಿಳಿಸುತ್ತಿದ್ದೇನೆ. ಪೃಷ್ಠೋದಯ ರಾಶಿಗಳ ಫಲಗಳನ್ನು ಕೊನೆಯ 1/3 ಭಾಗದಲ್ಲಿ ಕೊಡ್ತವೆ. ಅದೇ ಶಿಷ್ಯೋದಯ ರಾಶಿಗಳು ಮೊದಲ 1/3 ಭಾಗದಲ್ಲಿ ಕೊಡ್ತವೆ. ಮೇಷ, ವೃಷಭ, ಕರ್ಕಾಟಕ, ಧನುಸ್ಸು, ಮಕರ ಮತ್ತು ಕುಂಭರಾಶಿಗಳು ಪೃಷ್ಠೋದಯ ರಾಶಿಗಳಾಗಿ ವಿಂಗಡಿಸಿದ್ದಾರೆ. ಆಯಿತಾ? ಅದೇ ಮಿಥುನ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಗಳು ಶೇಷೋದಯ ರಾಶಿಗಳಾಗುತ್ತವೆ. ಮೀನರಾಶಿ ಉಭೋದಯ ರಾಶಿಯಾಗಿ ವಿಭಜಿಸಿದ್ದಾರೆ. ಇದು 1952 ಜಾತಕ, ಅಕ್ಟೋಬರ್ 7 ಹುಟ್ಟಿದಂತಹದ್ದು. ಮಿಥುನ ಲಗ್ನ 2 ಮನೆಯಲ್ಲಿ ಕೇತು, 4 ಸೂರ್ಯ ಮತ್ತು ಶನಿ, 5 ಶುಕ್ರ ಮತ್ತು ಬುಧ, 7 ಮಂಗಳ, ಮಕರದಲ್ಲಿ ರಾಹು, ಮೇಷದಲ್ಲಿ ವಕ್ರಿ ಗುರು ಹಾಗೂ ವೃಷಭದಲ್ಲಿ ಉಚ್ಚ ಚಂದ್ರ. ಗುರುಚಂದ್ರ, ಮಂಗಲ, ಕೇತು ಮತ್ತು ರಾಹುಗ್ರಹಗಳು ಪುಷ್ಟೋದಯ ರಾಶಿಗಳಲ್ಲಿವೆ. ಅದೇ ಶುಕ್ರ, ಬುಧ, ಶನಿ, ರವಿ ಶಿಷ್ಯೋದಯ ರಾಶಿಗಳು ಇರುತ್ತವೆ. ಅಂದರೆ ಜಾತನಿಗೆ ಚಂದ್ರ, ಮಂಗಲ್, ರಾಹು, ಗುರು ದಶೆಗಳು ದಶಾಂತದಲ್ಲಿ ಫಲಗಳನ್ನು ಕೊಡುತ್ತವೆ. ಅದೇ ರೀತಿ ಮಂಗಲ್ ದಶೆಯು 1991 ಜೂನ್ನಿಂದ ಜನವರಿ 1965 ಉತ್ತಮವಾಗಿರುತ್ತದೆ. ಅದೇ ರಾಹು ದೇಶ ಜೂನ್ 1926 ಒಳ್ಳೆಯದಾಗಿರುತ್ತೆ. ಅದೇ ಗುರುದಶೆಯಲ್ಲಿ ಜೂನ್ 1993 ಒಳ್ಳೆಯದಾಗಿರುತ್ತದೆ. ಆಯಿತಾ? ಇಲ್ಲಿ ನೋಡಿ, ಮಂಗಲ್ ದೇಶ 1961 ಜೂನ್ನಿಂದ ಜನವರಿ 1965 ಉತ್ತಮವಾಗಿರ್ತದೆ ಅಂತೇಳಿ. ಅದೇ ಪೀರಿಯಡಲ್ಲಿ ಇವರು SSLC ಮುಗಿಸಿದ್ದು. ಅದೇ ರಾಹು ದೇಶ ಜೂನ್ 1976 ಒಳ್ಳೆಯದಾಗಿರುತ್ತೆ ಅಂತ ಹೇಳಿದೆ. ಅಂದರೆ 75 ಅವರಿಗೆ ಜಾಬ್ ಸಿಕ್ಕಿದೆ, 78 ಮದುವೆ ಆಗಿದೆ. ಇದೆಲ್ಲ ಈ ರಾಹು ದೇಶದಲ್ಲಿ ನಡೆದಿರ್ತದೆ. ಆಯಿತಾ? 1993 ಗುರುದಶ ಸಾವಿರದ ಒಳ್ಳೆಯದಾಗಿದೆ ಅಂತ ಹೇಳಿದರು. 93 ಅಂದರೆ ಇವರಿಗೆಲ್ಲ ಪ್ರಮೋಷನ್ ಸಿಕ್ಕಿರೋದು ಎಲ್ಲ 93-97 ಈ ರೀತಿ ಪೀರಿಯಡಲ್ಲೇ ಸಿಕ್ಕಿದೆ. ಅಂದರೆ 2004-2005 ಮಗಳ ಮದುವೆ ಆಯಿತು. ನೋಡಿ, ಅದೆಲ್ಲ ಒಳ್ಳೆಯದಲ್ವೇ? ಅದೇ ಶನಿಯ ದಶೆಯಲ್ಲಿ ಮೊದಲ 1/3 ಭಾಗ, ಆಯಿತಾ, ಭಾಗದಲ್ಲಿ ಒಳ್ಳೆಯದಾಗಿರಬೇಕು. ಆದರೆ ಜಾತಕನಿಗೆ ವರ್ಷಾಂತ್ಯದಲ್ಲಿ ಒಳ್ಳೆಯದ ಆಗಿದೆ. ಇದೊಂದು ಯಾತಕ್ಕೆ ಅಂತ ತಿಳಿಯಲಿಲ್ಲ. ಜೂನ್ 2011 ಒಳ್ಳೆಯದಾಗಿರುತ್ತೆ. ಅದೇ ಬುಧನ ದಶೆಯು ಕೂಡ ಈತನಿಗೆ ವರ್ಷಾರಂಭದ 2025 ಒಳ್ಳೆಯದೇ ಆಗುತ್ತೆ ಅನ್ನುವ ಭಾವನೆ ಬರ್ತಾ ಇದೆ ಶನಿಯ ದಶೆಯನ್ನೇ ನೋಡಿದಾಗ. ಆಯಿತಾ? ಮುಂಡೇನ್ ಜ್ಯೋತಿಷ್ಯದಲ್ಲಿ ದೇಶಕ್ಕೆ ಲಗ್ನವು ಇಡೀ ದೇಶವನ್ನು ಸೂಚಿಸುತ್ತದೆ. 2 ಭಾವವು ರಿಸೋರ್ಸಸ್, ಕೃಷಿ, ಹಣ ಹಾಗೂ ಸ್ಟಾಕ್ಸ್ ಇತ್ಯಾದಿಗಳನ್ನು ತೋರಿಸುತ್ತೆ. 3 ಮನೆಯನ್ನು ಇನಿಶಿಯೇಷನ್, ಧೈರ್ಯ, ಸ್ಥೈರ್ಯ, ಹವಾಮಾನ ಇತ್ಯಾದಿಗಳನ್ನು ತೋರಿಸುತ್ತೆ. 6 ಮನೆಯು ಯುದ್ಧಕ್ಕೆ ಕಾರಕ. 7 ಮನೆಯು ಫಾರಿನ್ ಪಾಲಿಸಿಯನ್ನು ಸೂಚಿಸುತ್ತೆ. 8 ಭಾವವು ಕುತೂಹಲಕ್ಕೆ, ಅಸ್ಥಿರಕ್ಕೆ, ಅಶಾಂತಿಗೆ ಕಾರಕ. 9 ಭಾವವು ಧರ್ಮ, ಪೊಲೀಸ್, ಧರ್ಮ, ಪೊಲೀಸ್, ಆಯಿತಾ, ನ್ಯಾಯಾಂಗಕ್ಕೆ, ಧಾರ್ಮಿಕ ಪಂಗಡಕ್ಕೆ, ಚರ್ಚುಗಳಿಗೆ ಕಾರಕ. 10 ಭಾವು ಕರ್ಮಕ್ಕೆ ಹಾಗೂ ಸರ್ಕಾರದ ಎಕ್ಸಿಕ್ಯೂಟಿವ್ ಬ್ರ್ಯಾಂಚ್ಗೆ ಕಾರಕ. ಆಯಿತಾ? ಆಮೇಲೆ 10 ಭಾವು ಲಾಭಕ್ಕೆ ಮತ್ತು ಸ್ನೇಹಿತರಿಗೆ ಕಾರಕ. 12 ಭಾವು ಲಾಸಿಗೆ ಕಾರಕ. ಪರಿವರ್ತನೆ ಯೋಗ ಶುಕ್ರ ಮತ್ತು ಕುಜನ ಮಧ್ಯೆ ಎಲ್ಲಿ ಆದರೂ ನಡೆದಲ್ಲಿ ಅಲ್ಲಿ ಬಹಳಷ್ಟು ಫ್ರಿಕ್ಷನ್ ಇರ್ತದೆ. ಕಾರಣ ಇಬ್ಬರಿಗೂ ಇವರು ವೈರತ್ವೇ ಕಾರಣ. ಆದರೆ ಅದು ಒಂದು ರಾಜಯೋಗ. ಆದರೆ ಪರಿವರ್ತನೆ ಯೋಗ 1 ಮತ್ತು 8 ಭಾವದಲ್ಲಿ ಆದಲ್ಲಿ ಏನಾಗ್ತದೆ? ಭಾವದಲ್ಲಿ ಉಂಟಾದಾಗ ಅದು ದುರ್ಯೋಗವಾಗುತ್ತೆ. 12 ಅಧಿಪತಿ 3 ಮನೆಯಲ್ಲಿ ಅತಿ ಉತ್ತಮ. ಅದೇ 11 ಭಾವಾಧಿಪತಿ 6, 6 ಮನೆಯ ಅಧಿಪತಿ 11, ಅದೇ ಸ್ನೇಹಕ್ಕೆ ಒಳ್ಳೆಯ ವರ್ಷ ಎನಿಸುವುದಿಲ್ಲ. ರವಿ ಮೇಷದಲ್ಲಿ ಉಚ್ಚನಿದ್ದು ಚಂದ್ರನು ತುಲಾದಲ್ಲಿದ್ದಲ್ಲಿ ದೇಶದಲ್ಲಿ ಧರ್ಮವನ್ನು ಎತ್ತಿ ಹಿಡಿದ ಹಾಗೆ. 9 ಭಾವಾಧಿಪತಿ ಶುಕ್ರನ, 9 ಭಾವಾಧಿಪತಿ ಶುಕ್ರನ ಒಂದು ಭಾಗದಲ್ಲಿ ಕುಜ ಮತ್ತು ಶನಿ ಇದ್ದಲ್ಲಿ, ಇನ್ನೊಂದು ಭಾಗದಲ್ಲಿ ರಾಹು ಮತ್ತು ರವಿ ಇದ್ದಲ್ಲಿ ಅಲ್ಲಿ ಧಾರ್ಮಿಕ ಗುರುಗಳಿಗೆ ತೊಂದರೆ ಆಗಕ್ಕಿದೆ. ಯಾವ ಜನರು ಧರ್ಮವನ್ನು ಎತ್ತಿ ಹಿಡಿಯುತ್ತಾರೋ ಅದೇ ಜನರು ಧರ್ಮವನ್ನು ಕೆಡಿಸುತ್ತಾರೆ. ಜೈಲಿಗೂ ಹೋಗಬಹುದು ಸಾಧ್ಯತೆ ಉಂಟು. ಶುಕ್ರನು ಮತ್ತು ರಾಹು ಎರಡೂ ಗ್ರಹಗಳು ಡಿಪ್ಲೊಮೆಸಿಯನ್ನು ಸೂಚಿಸುತ್ತದೆ. ಅದರಲ್ಲಿ ರಾಹು ಪ್ರೈಮರಿ ಕಾರಕನಾದಲ್ಲಿ ಶುಕ್ರನು ಸೆಕೆಂಡರಿ ಕಾರಕನಾಗ್ತಾನೆ ಡಿಪ್ಲೊಮೆಸಿಗೆ. ಇದನ್ನು ಬರೆದವರು ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.